ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆ ಬೋಧಕನು ಮತ್ತು ಅವನ ಸಂದೇಶವು ತಿರಸ್ಕೃತವಾದುದ್ದು ರೀಪ್ರಿಂಟ್ ಪುಟದ ಸಂಖ್ಯೆ ಮೂರು ಸಾವಿರದ ಮುನ್ನೂರು ಪುಟದ ಸಂಖ್ಯೆ ನೂರ ಮೂವತ್ತ ಎರಡು ಕರ್ತನು ನೇಮಿಸಿರುವ ಶುಭವರ್ಷ ಪ್ರವಾದಿಯು ತಿಳಿಸಿರುವ ಕರ್ತನು ನೇಮಿಸಿರುವ ಶುಭ ವರ್ಷ ಇದನ್ನು ಸಹ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ ನಮ್ಮ ಕಣ್ಣುಗಳು ಧನ್ಯವಾದವುಗಳು ಏಕೆಂದರೆ ಆ ಶುಭ ವರ್ಷವು ಅಥವಾ ಶುಭ ಕಾಲವು ಅಥವಾ ಶುಭ ಅವಧಿಯ ಈ ಸುವಾರ್ಥ ಯುಗವೆಂಬುವುದನ್ನು ನಾವು ಈಗ ನೋಡುತ್ತಿದ್ದೇವೆ ಇದರಲ್ಲಿ ದೇವರು ಕ್ರಿಸ್ತನ ಮೂಲಕವಾಗಿ ತನ್ನ ಬಳಿಗೆ ಬರುವವರೆಲ್ಲರನ್ನು ಅಂಗೀಕರಿಸುವನು ಅಂದರೆ ಅವರನ್ನು ಯೇಸುವಿನೊಂದಿಗೆ ಸಹ ಯಜ್ಞ ಅರ್ಪಿತರೆಂದು ಆ ರಾಜವಂಶಸ್ಥರಾದ ಶ್ರೇಷ್ಠ ಯಾಜಕನ ದೇಹಕ್ಕೆ ಅಂಗಗಳಾಗುವಂತೆ ಅಂಗೀಕರಿಸುವ ಇಚ್ಛೆ ಇಚ್ಛೆಯುಳ್ಳವನಾಗಿರುವನು ನಿಜ ಸಾವಿರ ವರ್ಷದ ಆಳ್ವಿಕೆಯ ಕಡೆಯಲ್ಲಿ ಆ ಶ್ರೇಷ್ಠ ವಿಮೋಚಕನು ಕಳೆದುಕೊ ಹೋಗಿದ್ದನ್ನು ಸರಿಪಡಿಸುವ ಕಾರ್ಯದ ಮೂಲಕವಾಗಿ ಮನುಕುಲದವರಲ್ಲಿ ಕ್ರಮೇಣ ದೇವರ ಪ್ರತಿರೂಪಕ್ಕೆ ಹಿಂತಿರುಗಿ ದೇವರೊಡನೆ ಹೃದಯ ಹೊಂದಾಣಿಕೆಗೆ ಬರುವವರೆಲ್ಲರನ್ನು ದೇವರು ಅಂಗೀಕರಿಸುವ ಇಚ್ಛೆಯುಳ್ಳವನಾಗಿರುವನು ಆದರೆ ಕ್ರಿಸ್ತನು ಸಮಸ್ತವನ್ನು ಸರಿಪಡಿಸಿದ ನಂತರ ಲೋಕದವರನ್ನು ಅಂಗೀಕರಿಸುವ ಕಾರ್ಯವಿಧಾನವು ಈಗಿನ ಕಾಲದಲ್ಲಿ ಸಭೆಯನ್ನು ಅಂಗೀಕರಿಸುತ್ತಿರುವ ಕಾರ್ಯವಿಧಾನಕ್ಕಿಂತಲೂ ಬಹು ಭಿನ್ನವಾಗಿರುವುದು ಈಗ ನಾವು ಅಂಗೀಕಾರವಾಗಿರುವುದರ ಅರ್ಥವೇನೆಂದರೆ ನಾವು ನೂತನ ಸ್ವಭಾವಕ್ಕೆ ಅಂದರೆ ಆತ್ಮೀಕ ಸ್ವಭಾವಕ್ಕೆ ಅಂಕುರಿಸಲ್ಪಡುವುದರ ಮೂಲಕವಾಗಿ ನಮ್ಮ ಸ್ವಭಾವದಲ್ಲಿ ಬದಲಾವಣೆ ಉಂಟಾಗಿರುವುದು ಈ ಅಂಗೀಕಾರಕ್ಕೆ ವಿಧಿಸಲಾದ ಷರತ್ತುಗಳು ಯಾವುವೆಂದರೆ ಅಪೋಸ್ತಲನ್ನು ವ್ಯಕ್ತಪಡಿಸಿರುವಂತೆ ದೇವರ ಕೃಪೆಯಿಂದ ಕ್ರಿಸ್ತ ಏಸುವಿನಿಂದಾದ ವಿಮೋಚನೆಯ ಮೂಲಕವಾಗಿ ನಾವು ನೀತಿವಂತರೆಂದು ಉಚಿತವಾಗಿ ನಿರ್ಣಯಿಸಲ್ಪಟ್ಟಿರುವುದು ಮತ್ತು ಎರಡನೆಯದಾಗಿ ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿಕೊಳ್ಳುವುದು ಹಾಗೂ ವಿವೇಕಪೂರ್ವಕವಾಗಿ ಆರಾಧಿಸುವುದು ಹೀಗಿರಲು ಈ ಶುಭ ದಿನವೆಂದರೆ ನಮ್ಮ ಪರಲೋಕದಲ್ಲಿರುವ ತಂದೆಯು ಅಭಿಷೇಕವೊಂದಿ ಪ್ರತಿಷ್ಠಿತರಾದವರ ಯಜ್ಞ ಅರ್ಪಣೆಗಳನ್ನು ಅಂಗೀಕರಿಸಲು ಇಚ್ಛಿಸುವ ದಿನ ಆತನು ಏಸುವಿನ ಪ್ರತಿಷ್ಠಾರ್ಪಣೆಯ ಯಜ್ಞವನ್ನು ಕೇವಲ ಆರಂಭಿಕವಾಗಿ ಅಂಗೀಕರಿಸಿದ್ದನು ಅದನ್ನು ನಮ್ಮ ಕರ್ತನು ಮುಂದೆ ಶಿಲುಬೆಯಲ್ಲಿ ನೆರವೇರಿಸಿ ಪೂರ್ಣಗೊಳಿಸಿದನು ಈ ಆಧಾರದ ಮೇಲೆಯೇ ಪರಲೋಕದ ತಂದೆಯು ಆತನಿಗೆ ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಮೊದಲನೆಯ ಪುನರುತ್ಥಾನದಲ್ಲಿನ ಆಶೀರ್ವಾದಗಳ ರೂಪದಲ್ಲಿ ಉತ್ಕೃಷ್ಟವಾದ ಬಹುಮಾನವಾಗಿ ನೀಡಿದನು ಇದರಂತೆಯೇ ರಕ್ಷಕನ ಹೆಜ್ಜೆಯ ಜಾಡನ್ನು ಹಿಡಿದು ಆತನನ್ನು ಹಿಂಬಾಲಿಸುತ್ತಿರುವ ಆತನ ದೇಹದ ಅಂಗಗಳಾಗಿರುವವರ ವಿಷಯಗಳು ಆತನ ರಕ್ತದ ಮೂಲಕವಾಗಿ ನೀತಿ ನಿರ್ಣಯ ಹೊಂದಿದ ಅವರ ಯಜ್ಞಗಳು ಈ ನಿಜ ರೂಪದ ದೋಷ ಪರಿಹಾರಕ ಮಹಾದಿನದಲ್ಲಿ ತಂದೆ ದೇವರಿಗೆ ಅಂಗೀಕಾರವಾಗುವುದು ಅಂದು ಛಾಯಾ ರೂಪದಲ್ಲಿನ ಹೋರಿ ಹೋತಗಳ ಯಜ್ಞಗಳು ಅರ್ಪಿತವಾಗಿ ಅವುಗಳು ಅಂಗೀಕಾರವಾದಂತೆ ಈ ಉತ್ತಮವಾದ ಯಜ್ಞಗಳು ಎಲ್ಲವೂ ಪೂರ್ಣಗೊಂಡ ನಂತರ ಮುಂದೆ ಯಾವ ಯಜ್ಞಗಳ ಅಗತ್ಯವೂ ಇರುವುದಿಲ್ಲ ಇಲ್ಲವೇ ಅವುಗಳು ಅಂಗೀಕರಿಸಲ್ಪಡುವುದೂ ಇಲ್ಲ ನಮ್ಮ ಕರ್ತನು ತಿಳಿಸಿರುವಂತೆ ಈ ಅದ್ಭುತವಾದ ಪ್ರವಾದನೆಯ ಆತನ ಸ್ವಂತ ವ್ಯಕ್ತಿತ್ವದಲ್ಲಿ ನೆರವೇ ನೆರವೇರಲಾಗುತ್ತಿದ್ದು ಇನ್ನೂ ಅದು ಆತನ ದೇಹದ ಅಂಗಗಳಾಗಿ ನಿಜವಾದ ರೀತಿಯಲ್ಲಿ ಪ್ರತಿಷ್ಠಿತರಾಗುವ ಆತನ ಹಿಂಬಾಲಕರ ವ್ಯಕ್ತಿತ್ವಗಳಲ್ಲಿ ನೆರವೇರುತ್ತಿರುವ ಹಂತದಲ್ಲಿದೆ ಇದನ್ನು ಛಾಯಾ ರೂಪದಲ್ಲಿ ತೋರಿಸಲಾಗಿತ್ತು ಪರಿಶುದ್ಧವಾದ ಅಭಿಷೇಕ ತೈಲವು ಆರೋನನ ತಲೆಯ ಮೇಲೆ ಹೊಯ್ಯಲ್ಪಟ್ಟು ಅದು ಆತನ ಅಂಗಿಯ ಕೊರಳ ಪಟ್ಟಿಯವರೆಗೂ ಹರಿದು ಬಂದಿತ್ತು ಹೀಗೆಯೇ ಆತನ ದೇಹದ ಅಂಗಗಳಾಗಿರುವವರ ಅಭಿಷೇಕದ ಸಂಗತಿ ನಮ್ಮ ಸಂಗತಿಯು ಹೀಗೆಯೇ ಇರುವುದು ನಾವು ಆ ಅಭಿಷಕ್ತನ ದೇಹದ ಅಂಗಗಳು ಮತ್ತು ನಮ್ಮ ಶಿರಸ್ಸಿನ ವಿಷಯವಾಗಿ ಯಾವುದು ಸತ್ಯವೋ ಅದು ನಮ್ಮಲ್ಲಿ ಪ್ರತಿಯೊಬ್ಬನ ವಿಷಯದಲ್ಲೂ ಒಂದು ಪ್ರಮಾಣದಲ್ಲಿ ಸತ್ಯವಾಗಿರುವುದು ನಾವೆಲ್ಲರೂ ಸಾರುವುದಕ್ಕೆ ಅಭಿಷೇಕಿಸಲ್ಪಟ್ಟವರಾಗಿದ್ದು ಬರಲಿರುವ ರಾಜ್ಯದ ವಿಷಯವಾದ ಶುಭ ಸಮಾಚಾರವನ್ನು ದೀನರಿಗೆ ಮತ್ತು ಮನ ಮುರಿದವರಿಗೆ ಪ್ರಕಟಿಸಲು ನಮ್ಮ ಕರ್ತನಿಂದ ಅಧಿಕಾರ ಹೊಂದಿದವರಾಗಿದ್ದೇವೆ ನಮಗೆ ಕಾರ್ಯಭಾರವನ್ನು ಮತ್ತು ಸುವಾರ್ಥ ಸಂದೇಶವನ್ನು ಕೊಟ್ಟಿರುವುದರಲ್ಲಿ ಕರ್ತನ ಉದ್ದೇಶವು ಮನುಷ್ಯರ ಹೃದಯಗಳನ್ನು ಒಡೆಯುವುದೆಂಬುವುದು ಒಂದು ತಪ್ಪಾದ ಭಾವನೆ ನಾವು ವಿಶೇಷವಾಗಿ ವಕ್ರ ನಡತೆಯವರ ಬಳಿಗೆ ಹೋಗುವುದಕ್ಕೆ ನೇಮಿಸಲ್ಪಟ್ಟವರೆಂದು ಭಾವಿಸುವುದು ಒಂದು ತಪ್ಪಾದ ಅಭಿಪ್ರಾಯ ಎಲ್ಲರಿಗೂ ಸಾರಿ ಹೇಳಲು ನಮಗೆ ಕೊಡಲಾಗಿರುವ ಸಂದೇಶವು ದೀನರು ಮತ್ತು ಮನ ಮುರಿದವರನ್ನು ಬಿಟ್ಟು ಬೇರೆಯವರನ್ನು ಆಕರ್ಷಿಸುವಂತಾಗಿರಬಾರದು ಕತ್ತಲಲ್ಲಿ ಹೊಳೆಯುತ್ತಿರುವ ಬೆಳಕು ಅಂಧಕಾರವನ್ನು ಖಂಡಿಸಿ ಪಾಪ ನೀತಿ ಮತ್ತು ಬರಲಿರುವ ನ್ಯಾಯ ತೀರ್ವಿಕೆ ವಿಷಯವಾಗಿ ಮನವರಿಕೆ ಉಂಟಾಗುವಂತೆ ಮಾಡಿ ಅಥವಾ ನೀತಿವಂತರ ಹಾಗೂ ಅನೀತಿವಂತರ ನಡುವಿನ ತಾರತಮ್ಯವನ್ನು ತೋರಿಸಿ ಕೊಡುವುದಾದರೂ ಇದು ಒಂದು ಸಾಂದರ್ಭಿಕವಾಗಿ ನಡೆಯುವ ಸಂಗತಿಗಳು ಸುವಾರ್ತೆಯ ವಿಷಯವಾಗಿರುವ ನಿಜವಾದ ಕಾರ್ಯೋದ್ದೇಶವು ದೀನರ ಮತ್ತು ಮನಮುರಿದವರ ಪರವಾಗಿರುವುದು ಲೋಕದವರ ವಿಷಯವಾಗಿ ಸಾಮಾನ್ಯವಾಗಿರುವ ನಮ್ಮ ಸಂದೇಶವು ಅವರು ಕೇಳಲು ಸಮರ್ಥರಾಗಿರುವಷ್ಟರ ಮಟ್ಟಿಗೆ ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಮರಣವೆಂಬ ಸೆರೆಮನೆಯ ಬಾಗಿಲು ಕಡೆಯಲ್ಲಿ ತೆರೆಯಲ್ಪಡುವುದನ್ನು ಭೂಲೋಕದ ಎಲ್ಲ ಕುಲಗಳವರು ದೇವರಿಂದ ಆತನ ಅಭಿಷಕ್ತನ ಮೂಲಕವಾಗಿ ಸತ್ಯದ ಪರಿಜ್ಞಾನದ ವಿಷಯವಾದ ಶ್ರೇಷ್ಠವಾದ ಆಶೀರ್ವಾದವನ್ನು ಪಡೆಯುವುದು ಮನೋನೇತ್ರಗಳು ತೆರೆಯಲ್ಪಡುವುದು ಕಿವಿಡರ ಕಿವಿ ತೆರೆಯಲ್ಪಡುವುದು ಇವುಗಳನ್ನು ಸಾರಿ ಹೇಳುವುದು ಇದರಿಂದ ಅವರು ತಮ್ಮ ದೇವರ ವಿಷಯವಾಗಿ ತಿಳಿದುಕೊಂಡು ಪರಿಶುದ್ಧ ಮಾರ್ಗಕ್ಕೆ ಹಿಂದಿರುಗಲು ಸಮರ್ಥರಾಗಿ ಕಡೆಯಲ್ಲಿ ಸಾವಿರ ವರ್ಷದ ಆಳ್ವಿಕೆಯ ರಾಜ್ಯದಲ್ಲಿ ಸಮಸ್ತವನ್ನು ಸರಿ ಮಾಡುವ ಕಾರ್ಯದಲ್ಲಿ ಅವರ ಪಾಲನ್ನು ಹೊಂದಿರುವುದು ಈಗ ಕೇಳುವ ಕಿವಿಯುಳ್ಳವರಿಗೆ ನಾವು ಇನ್ನೂ ಹೆಚ್ಚಾದದ್ದನ್ನು ಮಾಡಲು ಸಾಧ್ಯವಿರುವುದು ಅವರಿಗಿರುವ ಸ್ವಾತಂತ್ರ್ಯದ ವಿಷಯವಾಗಿ ಮತ್ತು ಸೈತಾನನ ಪಾಪ ಶಾರೀರಿಕ ಬಲಹೀನತೆಗಳಿಂದ ಬಿಡುಗಡೆಯಾಗಿ ಅವರು ಸ್ವತಂತ್ರರಾಗುವುದರ ವಿಷಯವಾಗಿ ಹೇಳಲು ನಮಗೆ ಸಾಧ್ಯವಿರುವುದು ನಮ್ಮ ದೇವರ ಹೆಸರಿನಲ್ಲಿ ಅವರಿಗೆ ಭರವಸೆಯಾಗಿ ಹೇಳಲು ಸಾಧ್ಯವಿರುವುದೆಂದರೆ ಅವರು ಯೇಸುವಿನಲ್ಲಿ ಭರವಸೆ ಇಟ್ಟು ತಮ್ಮ ಶಕ್ತ್ಯಾನುಸಾರ ಶಾರೀರಿಕ ಅಭಿಲಾಷೆಗಳ ಪ್ರಕಾರ ನಡೆಯದೆ ಆತ್ಮನನ್ನು ಅನುಸರಿಸಿ ನಡೆಯಲು ಬಯಸುವುದಾದರೆ ಪಾಪಗಳಿಗಾಗಿ ನೀಡಿದ ನಮ್ಮ ರಕ್ಷಕನ ಶ್ರೇಷ್ಠವಾದ ಯಜ್ಞದ ಫಲವಾಗಿ ದೊರೆತ ಆಶೀರ್ವಾದದ ಮೂಲಕ ಅವರ ಹಿಂದಿನ ಪಾಪಗಳನ್ನು ಕ್ಷಮಿಸಲ್ಪಟ್ಟು ಅವರು ಈಗಿನ ಶಾರೀರಿಕ ಬಲಹೀನತೆ ಮತ್ತು ಅಪೂರ್ಣತೆಗಳು ಲೋಪದೋಷಗಳು ಮುಚ್ಚಲ್ಪಡುವುದೆಂಬುವುದನ್ನು ತಿಳಿಸುವುದು ನಂಬಿಕೆಯ ಮೂಲಕವಾದ ಈ ನೀತಿ ನಿರ್ಣಯವು ಈಗ ಕರ್ತನ ಸೇವಕರು ಮತ್ತು ಸೇವಕಿಯರಿಗಾಗಿರುವುದು ಆದರೆ ನಿಜವಾದ ನೀತಿ ನಿರ್ಣಯವು ಅಥವಾ ಪಾಪ ಮತ್ತು ಸೈತಾನನ ದಾಸತ್ವದಿಂದ ಬಿಡುಗಡೆಯಾಗುವುದು ಮುಂದೆ ಜನಾಂಗಗಳನ್ನು ಬರುವ ರಾಜ್ಯದಲ್ಲಿ ಲೋಕದವರಿಗೆ ಸಾಮಾನ್ಯವಾಗಿರುವಂತೆ ಮಾಡಿರುವ ಭವ್ಯವಾದ ಏರ್ಪಾಡು ಅದು ಸೈತಾನನನ್ನು ಬ ಅದು ಸೈತಾನನನ್ನು ಬಂಧಿಸಲ್ಪಟ್ಟು ಅವನು ಇನ್ನೂ ಜನಾಂಗಗಳನ್ನು ಅಂದರೆ ಜನರನ್ನು ಮೋಸಗೊಳಿಸದ ಹಾಗೆ ಮಾಡುವಾಗ ನೆರವೇರುವುದು